ಅಥಣಿ ತಾಲೂಕಿನ ಕೋಕಟನೂರು ಗ್ರಾಮದ ಕಲ್ಪವೃಕ್ಷ ಶಿಕ್ಷಣ ಸಂಸ್ಥೆಯ ಪೂರ್ಣ ಬ್ರಹ್ಮ ಶಾಲೆಯ ಮಕ್ಕಳು ಹೊಸ ವರ್ಷ 2022 ನ ವಿಭಿನ್ನವಾಗಿ ಬರಮಾಡಿಕೊಂಡರು. ಹೊಸ ವರ್ಷಾಚರಣೆಯ ಪ್ರಯುಕ್ತ ತಾಲೂಕಿನ ಅರಣ್ಯ ವ್ಯಾಪ್ತಿಯ ಕೋಕಟನೂರು ಸಸ್ಯ ಪಾಲನಾಲಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿರುವ ವಿವಿಧ ವಿಭಿನ್ನ ಬಗೆಯ ಸಸ್ಯಗಳ ನಾಟಿ ಪದ್ಧತಿ ಬೆಳವಣಿಗೆ ಹಾಗೂ ವಿವಿಧ ರೀತಿಯ ಮರಗಿಡಗಳ ಬೀಜಗಳ ಕುರಿತು ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ಅರಣ್ಯ ಸಿಬ್ಬಂದಿಯೊಂದಿಗೆ ಗಿಡಮರಗಳ ತಯಾರಿಕೆಯ ಮಣ್ಣಿನ ಚೀಲಗಳನ್ನು ತುಂಬುವ ಮೂಲಕ ಸಸ್ಯಗಳನ್ನು ಬೆಳೆಸುವ ಮಾಹಿತಿ ಪಡೆದುಕೊಂಡರು. ನಂತರ ಅರಣ್ಯ ಸಿಬ್ಬಂದಿಯ ಜೊತೆಗೆ ಕೇಕ್ ಕತ್ತರಿಸುವ ಮೂಲಕ ಹೊಸ ವರ್ಷಾಚರಣೆಯನ್ನು ಪರಿಸರದ ಕಾಳಜಿಯೊಂದಿಗೆ ವಿಶೇಷವಾಗಿ ಆಚರಣೆ ಮಾಡಿದರು. ಎಲ್ಲ ಅರಣ್ಯ ಸಿಬ್ಬಂದಿಯೊಂದಿಗೆ ಸಿಹಿ ಹಂಚಿಕೊಂಡು ಸಂಭ್ರಮಿಸಿದರು. ಜೊತೆಗೆ ವನಭೋಜನವನ್ನು ಸ್ವೀಕರಿಸಿ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ನೀಡುವುದರೊಂದಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಖುಷಿಯನ್ನು ಇಮ್ಮಡಿಪಡಿಸಿದರು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಮುಖ್ಯಾಧಿಕಾರಿಗಳಾದ ಎಸ್ ಎ ಪಾಟೀಲ್, ಅರಣ್ಯ ಪಾಲಕರಾದ ರಾಘವೇಂದ್ರ ಕುಲಕರ್ಣಿ, ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಜೊತೆಗೆ ಶಾಲೆಯ ಮುಖ್ಯೋಪಾಧ್ಯಾಯ ನಾರಾಯಣ್ ದಾಮಾಪೂರ್, ಸುಚಿತ್ರ ನಾಯಕ್, ಅಂಬಿಕಾ ದೇವಾಡಿಗ್, ಸುವರ್ಣ ನಾಯಕ್, ಸುರೇಖಾ ಮುಂತಾದ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.